ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ವೀಕೆಂಡ್ ಅಲ್ಲಿ ನೀವೇನಾದ್ರೂ ಆಚೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಜಸ್ಟ್ ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಅಲ್ಲಿ ಯಲಗಿರಿ ಹಿಲ್ಸ್ ಸಿಗತ್ತೆ ಲಾಂಗ್ ಡ್ರೈವ್ ಹೋದಾಗುವ ಆಗತ್ತೆ ಹಾಗೆ ಡೇ ಔಟಿಂಗ್ ಕೂಡ ಆಗತ್ತೆ ಇಲ್ಲ ಅಂದ್ರೆ ನೀವಲ್ಲಿ ಸ್ಟೇ ಕೂಡ ಮಾಡಬಹುದು ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ನಾನು ಲೊಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಮ್ಯಾಪ್ ಹಾಕೊಂಡು ಡೈರೆಕ್ಟ್ ಆಗಿ ರೀಚ್ ಆಗ್ಬೋದು ಈ ತರ ಸುಮಾರು ಕರ್ವಿಂಗ್ಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರೆ ತ್ರೀ ಟು ತ್ರೀ ಅಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಇವಾಗ ನೋಡ್ತಾ ಇದೀರಲ್ವಾ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆವಾಗ ಮೇಲ್ಗಡೆಯಿಂದ ವ್ಯವ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸಂಜೆ ಟೈಮ್ ಅಲ್ಲಿ ಆದಷ್ಟು ವೆಹಿಕಲ್ಸ್ ಕಡಿಮೆ ಇರುತ್ತೆ ಅದೇ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಸಿಕ್ಕ ಬಟ್ಟೆ ವೆಹಿಕಲ್ಸ್ ಇರುತ್ತೆ ನಾವು ವಾಪಸ್ ಬರ್ತಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಹೋಗಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ವೆಹಿಕಲ್ಸ್ ಕಡಿಮೆ ಇತ್ತು ಇಲ್ಲಿ ಯಾರು ಜಾಸ್ತಿ ಓಡಾಡೋದೇ ಇಲ್ವಾ ಅಂತ ಅನಿಸ್ತಾ ಇತ್ತು ಬಟ್ ವಾಪಸ್ ಬರ್ತಾ ಫುಲ್ ಆಪೋಸಿಟ್ ಅಂದರೆ ಅಷ್ಟು ವೆಹಿಕಲ್ಸ್ ಎಸ್ಪೆಷಲಿ ಸಂಡೇ ಜಾಸ್ತಿ ಜನ ಈ ಯಲಗಿರಿಗೆ ವಿಸಿಟ್ ಮಾಡ್ತಾರೆ ಸಂಜೆ ಐದು ಗಂಟೆಗೆ ಹೊರಟ್ರಿ ಅಂದ್ರೆ ಏಟ್ ಏಟ್ ಥರ್ಟಿಗೆಲ್ಲ ನೀವು ರೀಚ್ ಆಗ್ತೀರಾ ಯಲಗಿರಿ ರೀಚ್ ಆದ್ಮೇಲೆ ನಿಮಗೆ ಸ್ಟೇಗೆ ಸಿಕ್ಕಾಪಟ್ಟೆ ಹೋಟೆಲ್ಸ್ ಮತ್ತೆ ರೆಸಾರ್ಟ್ಸ್ ಎಲ್ಲಾ ಕಾಣಿಸೋದಕ್ಕೆ ಶುರು ಪ್ರತಿಯೊಂದು ರೋಡಲ್ಲೂ ರೋಡ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ರೆಸಾರ್ಟ್ ಸಿಗತ್ತೆ ಅದಕ್ಕೂ ಮೊದಲು ಮಿರಾಕೋ ಅಂತ ಒಂದು ಪಿಜ್ಜಾ ಶಾಪ್ ಸಿಗುತ್ತೆ ಮಿರಾಕೋ ಪಿಜೇರಿಯಾ ಅಂತ ಹಾಗೆ ಇವ್ರದೇ ಮಿರಾಕೋ ಗೇಮ್ಸ್ ರೆಸಾರ್ಟ್ ಅಂತ ರೆಸಾರ್ಟ್ ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ನೀವು ಸ್ಟೇ ಕೂಡ ಮಾಡಬಹುದು ನೀವು ಬ್ಯಾಂಗ್ಳೂರಿಂದ ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊಂಡು ಬಂದಿದೀರ ಅಂದ್ರೆ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಪಿಜ್ಜಾ ಹಾಗೆ ನಿಮ್ಗೆ ಏನ್ ಬೇಕು ಅದನ್ನ ತಿನ್ಕೊಂಡು ಇಲ್ಲಿಂದ ಒಂದ್ ಜಸ್ಟ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಹೋದ್ರೆ ಅಲ್ಲೂ ಕೂಡ ನಿಮ್ಗೆ ಸಿಕ್ಕಾ ಬಟ್ಟೆ ಸ್ಟೇ ಮಾಡೋದಕ್ಕೆ ರೂಮ್ಸ್ ಅಂಡ್ ರೆಸಾರ್ಟ್ ಸಿಗತ್ತೆ ನೀವ್ ಯಾವ್ದನ್ ಬೇಕಾದ್ರೂ ಚೂಸ್ ಮಾಡಬಹುದು ನಾನು ಕೆಲವೊಂದು ಎರಡು ರೆಸಾರ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಗೆ ಜೈನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ನೀವು ವಿಸಿಟ್ ಮಾಡಬಹುದು ನೀವು ಯಲಗಿರಿ ರೀಚ್ ಆದ್ಮೇಲೆ ನೀವೇನಾದರೂ ನಿಯರೆಸ್ಟ್ ವೆಜಿಟೇರಿಯನ್ ಹೋಟೆಲ್ ಬೇಕು ಅಂದ್ರೆ ನಿಮಗೆ ಜೈನ್ ರೆಸ್ಟೋರೆಂಟ್ ಇದೆ ಅದ್ ಬಿಟ್ರೆ ಸಂಭ್ರಮ ಸಂಗೀತ ಅದು ಇದು ತುಂಬಾ ತೋರ್ಸುತ್ತೆ ಬಟ್ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಆಗುತ್ತೆ ಅದಕ್ಕೆ ನೀವು ಆ ಹೋಟೆಲ್ಗಂತಾನೆ ಹೋಗ್ಬೇಕಾಗತ್ತೆ ಇನ್ನ ಅದನ್ ಬಿಟ್ಟು ಏಲಗಿರಿಯಲ್ಲಿ ಜಸ್ಟ್ ಟೆನ್ ಟೆನ್ ಮಿನಿಟ್ಸಿಗೂ ಸಿಕ್ಕಾಬಟ್ಟೆ ಪಾರ್ಕ್ ಸಿಗತ್ತೆ ಅದರಲ್ಲಿ ನಾನು ಇವತ್ತು ಫಸ್ಟ್ ತೋರಿಸ್ತಾ ಇರೋದು ಅಂದ್ರೆ ನೀವು ಡೇ ಔಟಿಂಗ್ ಅಂತ ಹೋದರೂ ಕೂಡ ನೀವು ಫಸ್ಟ್ ಈ ಫಂಡೆರಾ ಪಾರ್ಕ್ ನ ವಿಸಿಟ್ ಮಾಡಬಹುದು ನಾನು ಏನೆಲ್ಲ ಆಕ್ಟಿವಿಟೀಸ್ ಮತ್ತೆ ಪ್ರೈಸ್ ಡೀಟೇಲ್ಸ್ನ ನ ಸ್ಕ್ರೀನಲ್ಲಿ ತೋರಿಸಿದ್ದೀನಿ ಇದಕ್ಕೆ ಏನಿಲ್ಲ ಅಂದರೂ ಒಂದು ತ್ರೀ ಅವರ್ಸ್ ಬೇಕಾಗತ್ತೆ ತುಂಬಾ ದೊಡ್ಡದಾಗಿದೆ ಪಾರ್ಕ್ ಮತ್ತೆ ಅನಿಮಲ್ಸ್ ಅಂಡ್ ಬರ್ಡ್ಸ್ ಗೆ ನೀವು ಫೀಡ್ ಕೂಡ ಮಾಡಬಹುದು ಪ್ರೈಸ್ ಕೂಡ ವರ್ತ್ ಅನ್ಸುತ್ತೆ ಕಂಪೇರ್ ಟು ಬ್ಯಾಂಗ್ಳೂರಲ್ಲಿ ದಿ ಪೆಟ್ ಸ್ಯಾಂಚುರಿನ ಯಾರಾದರೂ ವಿಸಿಟ್ ಮಾಡಿದ್ರೆ ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು ನೀವು ಸ್ಟೇ ಮಾಡ್ತಾ ಇಲ್ಲ ಬೆಳಗ್ಗೆನೆ ನೀವು ಡೈರೆಕ್ಟ್ ಆಗಿ ಇಲಗಿರಿಗೆ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ಫಂಡೆರಾ ಪಾರ್ಕ್ನ ವಿಸಿಟ್ ಮಾಡಿ ಅದಾದಮೇಲೆ ಇಲ್ಲಿಂದ ಜಸ್ಟ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಲ್ಲಿ ಸೆಲ್ಫಿ ಪಾಂಡಾ ಸಿಗುತ್ತೆ ಅಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇರುತ್ತೆ ಅದನ್ನ ಎಲ್ಲ ನೋಡಿಕೊಂಡು ಮತ್ತೆ ಸಂಜೆ ನಾಲ್ಕೈದು ಗಂಟೆಗೆ ಹೊಟ್ರೆ ರಾತ್ರಿ ಏಟ್ ಥರ್ಟಿ ಟು ನೈನ್ ಓ ಕ್ಲಾಕ್ ಒಳಗಡೆ ನೀವು ಮನೆನ ರೀಚ್ ಆಗ್ಬಹುದು ಇಲ್ಲ ನೀವು ಸ್ಟೇ ಮಾಡ್ತಾ ಇದೀರ ಅಂದ್ರೆ ಇನ್ನೊಂದ್ ದಿನ ನೋಡೋದಿಕ್ಕೆ ಯಾವ್ಯಾವ ಪ್ಲೇಸ್ ಇದೆ ಅಂದ್ರೆ ನೇಚರ್ ಪಾರ್ಕ್ ಅಂತ ಇದೆ ಗೋ ಕಾರ್ಟಿಂಗ್ ಅಂತ ಕೂಡ ಇದೆ ಕ್ಲೌಡ್ ಎಂಟರ್ಟೈನ್ಮೆಂಟ್ ಪಾರ್ಕ್ ಅಂತ ಇದೆ ಥ್ರಿಲ್ ವ್ಯಾಲಿ ಅಂತ ಈ ತರದ ಕೆಲವೊಂದಷ್ಟು ಪ್ಲೇಸ್ ನ ವಿಸಿಟ್ ಮಾಡಬಹುದು ಅದೆಲ್ಲ ಪ್ಲೇಸ್ ವಿಸಿಟ್ ಮಾಡೋದು ಹಾಗೆ ಈ ಫಂಡೆರ ಮತ್ತೆ ಸೆಲ್ಫಿ ಪಾಂಡ ವಿಸಿಟ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಸೇಮ್ ಸೊ ಇದು ಎರಡ್ ಪ್ಲೇಸ್ ವಿಸಿಟ್ ಮಾಡಿದ್ರೆ ನೀವು ಎಲ್ಲಾ ಪ್ಲೇಸ್ಗೂ ಹೋದಾಗತ್ತೆ ಹಾಗೆ ಸನ್ ರೈಸ್ ಮತ್ತೆ ಸೆಟ್ ಗೆ ವ್ಯೂ ಪಾಯಿಂಟ್ ಕೂಡ ಇದೆ ಅದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗೆ ಈ ಮಳೆಗಾಲದಲ್ಲಿ ಈ ರೀತಿ ವ್ಯೂ ಪಾಯಿಂಟ್ ನ ವಿಸಿಟ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಿ ನಾವು ವಿಸಿಟ್ ಮಾಡ್ತಾ ಇಲ್ಲ ನೀವು ಬೇರೆ ಟೈಮಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಈ ಪ್ಲೇಸಸ್ನ ವಿಸಿಟ್ ಮಾಡಬಹುದು ಹಾಗೆ ಒಂದಷ್ಟು ಟೆಂಪಲ್ಸ್ ಕೂಡ ಇದೆ ನಾನು ಅಲ್ಲಿ ವಿಸಿಟ್ ಮಾಡಬಹುದಾದಂತ ಎಲ್ಲಾ ಪ್ಲೇಸಸ್ ಮತ್ತೆ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಯಾವ ಪ್ಲೇಸ್ ಬೇಕು ಅನ್ನೋದನ್ನ ನೀವು ಮೊದಲೇ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಕನ್ಫ್ಯೂಸ್ ಆಗೋದ್ ಬೇಡ ಯಾವ ಪ್ಲೇಸ್ ನ ವಿಸಿಟ್ ಮಾಡ್ಬೇಕು ಅಂತ ನಿಮ್ಗೆ ಯಾವ್ದು ಪ್ಲೇಸ್ ವಿಸಿಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋದ್ರೇನೆ ಒಳ್ಳೇದು ಅಂತ ನನ್ಗ ಅನ್ಸುತ್ತೆ ಇನ್ನು ಇದೇನಪ್ಪ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬರೀ ಫಿಶ್ ಅಕ್ವೇರಿಯಂ ಈ ತರ ತೋರಿಸ್ತಾ ಇದೀನಿ ಅಂತ ಅನ್ಕೋತಾ ಇದೀರಾ ಇಲ್ಲ ಇವಾಗಿಂದ ಆಕ್ಚುಯಲ್ ಪಾರ್ಕ್ ಸ್ಟಾರ್ಟ್ ಆಗತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅನಿಮಲ್ಸ್ಗೆ ಗೆ ಫೀಡ್ ಮಾಡೋದಾಗಿರ್ಬೋದು ಹಾಗೆ ಬರ್ಡ್ಸ್ಗೂ ಕೂಡ ಫೀಡ್ ಮಾಡೋದಿಕ್ ಇರತ್ತೆ ಮಿಸ್ ಮಾಡದೆ ಎಂಡ್ ವಿಡಿಯೋ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಇದ್ರೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ಪ್ಲೇಸ್ನ ನ ವಿಸಿಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಬಿಸಿಲು ಕೂಡ ಇರಲಿಲ್ಲ ಬಿಸಿಲುತ್ತು ಅಂದ್ರೆ ಈ ತರಹದ ಪಾರ್ಕ್ ವಿಸಿಟ್ ಮಾಡೋದಕ್ಕೆ ಅಷ್ಟು ಸರಿಯಾಗ್ತಾ ಇರಲ್ಲ ಬಿಸಿಲು ಕೂಡ ಅಲ್ಲಿ ಯಾವಾಗಲೂ ಕಡಿಮೆ ಇರತ್ತೆ ಹಾಗಾಗಿ ಈ ಥರದ ಪ್ಲೇಸ್ ನ ಯಾವಾಗ ಬೇಕಾದರೂ ಅಲ್ಲಿ ವಿಸಿಟ್ ಮಾಡಬಹುದು ಫಿಶ್ ಸ್ಪಾ ಆರ್ಚರಿ ಕ್ರಿಕೆಟ್ ಹಾಗೆ ಸೆವೆಂಡಿ ಸಿನಿಮಾ ಇರುತ್ತೆ ಇದಿಷ್ಟರಲ್ಲಿ ನಿಮ್ಮ ಆಕ್ಟಿವಿಟಿ ಪ್ಯಾಕೇಜ್ ಅಲ್ಲಿ ಯಾವ್ದಾದ್ರು ಮೂರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಎಲ್ಲ ಬೇಕು ಅಂದ್ರೆ ಸಪ್ರೇಟ್ ಆಗಿ ನೀವು ಗೇಮ್ಸ್ ಅನ್ನ ತಗೋಬೇಕಾಗತ್ತೆ ಇಲ್ಲ ಅಂದ್ರೆ ಎಂಟ್ರಿ ಟಿಕೆಟ್ ಜೊತೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಕೂಡ ನೀವು ಚೂಸ್ ಮಾಡ್ಕೋಬಹುದು ನಾನು ಬಿಗಿನಿಂಗ್ ಅಲ್ಲೇ ಅದ್ರ ಡೀಟೇಲ್ಸ್ ನ ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿದೀನಿ ನೀವು ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಡೀಟೇಲ್ಸ್ ನ ಚೆಕ್ ಮಾಡಿ ಡೇ ಔಟಿಂಗ್ ಹೋಗ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಈ ಪ್ಲೇಸ್ ನ ವಿಸಿಟ್ ಮಾಡಿ ಯಾಕಂದ್ರೆ ನೀವು ಬೆಳಗ್ಗೆ ಒಂದು ಸಿಕ್ಸ್ ಟು ಸೆವೆನ್ ಅಂಗ ಔಟ್ರು ಏನಿಲ್ಲ ಅಂದ್ರೆ ಅರೌಂಡ್ ಟೆನ್ ಥರ್ಟಿ ಒಳಗಡೆ ರೀಚ್ ಆಗ್ತೀರಾ ಫಂಡರ ಪಾರ್ಕ್ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಆರೂವರೆ ತನಕ ಓಪನ್ ಇರುತ್ತೆ ನೀವು ಟೂ ಟು ತ್ರೀ ಅವರ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋ ತರ ಟೈಮ್ ಇಡ್ಕೊಂಡು ಹೋಗ್ಬೇಕಾಗತ್ತೆ ಈ ಪ್ಲೇಸ್ ನ ಅಡ್ರೆಸ್ ಮತ್ತೆ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನೀವಿಲ್ಲಿ ಪ್ರಾಣಿಗಳಿಗೆ ಫೀಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ನೀವೇನು ಎಂಟ್ರಿ ಟಿಕೆಟ್ ತಗೊಂಡಿರ್ತೀರಾ ಆಕ್ಟಿವಿಟಿ ಪ್ಯಾಕೇಜ್ ಎಲ್ಲ ತಗೊಂಡಿರ್ತೀರಾ ಅಲ್ವಾ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ನಿಮಗೆ ಕೆಲವೊಂದ್ ಕಡೆ ಇಂತಿಷ್ಟೇ ಲಿಮಿಟೆಡ್ ಫುಡ್ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಹಾಗಿಲ್ಲ ನೀವು ತುಂಬಾ ಸಲ ಬೇಕಾದರೂ ಫುಡ್ ಇಸ್ಕೊಂಡು ಪ್ರಾಣಿ ಮತ್ತೆ ಪಕ್ಷಿಗಳಿಗೆ ಫೀಡ್ ಮಾಡಬಹುದು ಅಲ್ಲಿ ಎಲ್ಲ ಕಡೆನು ಗೈಡ್ ಇರ್ತಾರೆ ನಿಮಗೆ ಗೈಡ್ ಮಾಡ್ತಾರೆ ಹಾಗೆ ಫುಡ್ ಕೊಡೋದಕ್ಕೂ ಕೂಡ ಇರ್ತಾರೆ ಸ್ಟಾಫ್ ಎಲ್ಲರೂ ತುಂಬಾ ಹೆಲ್ಪಿಂಗ್ ಆಗಿದ್ದಾರೆ ನೀವು ಎಷ್ಟೊತ್ ಬೇಕಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ತುಂಬಾ ತರದ್ ಬರ್ಡ್ಸ್ನ ನೋಡ್ಬೋದು ಎಲ್ಲದಕ್ಕೂ ನೀವು ಫೀಡ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ನಿಮ್ಗೆ ಯಾವ ಬರ್ಡ್ಸ್ ಇಷ್ಟ ಅದಕ್ಕೆ ನೀವು ಫುಡ್ ನ ಹಾಕ್ಬಹುದು ಇಲ್ಲಂತೂ ನಿಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟೊತ್ತು ನೀವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ಇದಾದ್ಮೇಲೆ ಲಂಚ್ ಮುಗಿಸ್ಕೊಂಡು ನೀವು ಸೆಲ್ಫಿ ಪಾಂಡಾಗೆ ವಿಸಿಟ್ ಮಾಡಬಹುದು ಆ ಪ್ಲೇಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ಆ ವಿಡಿಯೋ ಕೂಡ ನೋಡಿ ಈ ವಿಡಿಯೋ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಪಾರ್ಕಲ್ಲಿ ಏನೇನೆಲ್ಲ ಇದೆ ಯಾವ ರೀತಿ ಇದೆ ಅನ್ನೋದನ್ನ ನೋಡಬಹುದು ಹಾಗೆ ನೀವು ಈ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ನಾನು ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇಲ್ಲೊಂದಷ್ಟು ಬೆಕ್ಕುಗಳಿಗೆ ಅಂತಾನೆ ಸಪರೇಟ್ ಆಗಿ ರೂಮ್ ಇದೆ ತುಂಬಾ ದೊಡ್ಡ ದೊಡ್ಡ ಬೆಕ್ಕು ಇದ್ರ ಬಗ್ಗೆ ಇದು ಯಾವ ತರ ಬೆಕ್ಕು ಏನು ಅಂತೆಲ್ಲ ಅಲ್ಲಿ ಡೀಟೇಲ್ಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ ನೀವು ಅದನ್ನು ಚೆಕ್ ಮಾಡಬಹುದು ಇದನ್ನು ಕೂಡ ನೀವು ಟಚ್ ಮಾಡೋದಕ್ಕೆಲ್ಲ ಅಲೋ ಮಾಡ್ತಾರೆ ಫುಲ್ ಹೆಂಗೆ ಅಂದ್ರೆ ಫುಲ್ ದೊಡ್ಡ ದೊಡ್ಡ ದಪ್ಪ ದಪ್ಪ ಬೆಕ್ಕುಗಳು ವಿಡಿಯೋದಲ್ಲಿ ತುಂಬಾ ಚಿಕ್ಕದಾಗಿ ಕಾಣಿಸ್ತಿದೆ ಬಟ್ ಡೈರೆಕ್ಟ್ ಆಗಿ ನೋಡೋದಿಕ್ಕೆ ನಾರ್ಮಲ್ ಬೆಕ್ಕಿಗಿಂತ ಎರಡ್ ಮೂರಷ್ಟು ದಪ್ಪ ಹಾಗೆ ದೊಡ್ಡದಾಗಿರ್ತಕ್ಕಂಥ ಬೆಕ್ಕು ಹಾಗೆ ನಾನು ಯಲಗಿರಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಲಂಚ್ ಲಂಚ್ಗೆ ಹಾಗೆ ಡಿನ್ನರ್ ಗೆ ಅಂತ ಯಾವುದೇ ರೀತಿ ರೆಸ್ಟೋರೆಂಟ್ ನ ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ ನಾವ್ ಯಾವ್ದಕ್ ಹೋಗಿತ್ತು ಅನ್ನೋದನ್ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ ಬಟ್ ಯಾವ್ದನ್ನೇ ಆಗ್ಲಿ ನಾನ್ ನಿಮ್ಗೆ ಜಾಸ್ತಿ ರೆಕಮೆಂಡ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಫುಡ್ ಟೇಸ್ಟ್ ಆಗಿರ್ಬೋದು ಯಾವುದೂ ನಮ್ಗೆ ಇಷ್ಟ ಆಗ್ಲಿಲ್ಲ ಆದಷ್ಟು ಸ್ನ್ಯಾಕ್ಸ್ ಐಟಮ್ ಎಲ್ಲ ನೀವು ನಿಮ್ ಊರಿಂದನೇ ತಗೊಂಡು ಹೋಗಿ ಪ್ರೈಸ್ ವೈಸ್ ಎಲ್ಲಾನು ಓಕೆ ನಾನು ಅದ ಹೇಳ್ತಾ ಇಲ್ಲ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಟೇಸ್ಟ್ ಅಷ್ಟು ನಮಗೆ ಎಲ್ಲೂ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಸಿಂಗಲ್ ರೆಸ್ಟೋರೆಂಟ್ ಕೂಡ ನಾನು ನಿಮಗೆ ಈ ಪ್ಲೇಸಲ್ಲಿ ಅಲ್ಲಿ ರೆಕಮೆಂಡ್ ಮಾಡೋದಿಲ್ಲ ಇನ್ನು ನಾನು ಸ್ಟಾಫ್ಸ್ ಬಗ್ಗೆ ಹೇಳ್ದಾಗೇನೆ ಫುಡ್ಡನ್ನು ತಗೊಳ್ಳಿ ಅಂತ ಅವರೇ ಕರೆದು ಕರೆದು ಕೊಡ್ತಾ ಇದ್ರು ಇನ್ನು ಕೆಲವಾಗ ಹೇಗಾಗುತ್ತೆ ಅಂದ್ರೆ ನಾವು ಒಂದು ಸಲ ಎರಡು ಸಲ ಇಸ್ಕೊಂಡ್ಬಿಟ್ರೆ ಆಮೇಲೆ ಅವರು ಸ್ವಲ್ಪ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಕು ಹೋಗ್ರಿ ಅನ್ನೋ ಥರ ಬಟ್ ಇಲ್ಲಿ ನೀವು ಎಷ್ಟು ಸತಿ ಕೇಳಿದ್ರು ಅವ್ರು ಕೊಡ್ತಾ ಇದ್ರು ಹಂಗೇನೆ ಸಾಫ್ಟ್ ಆಗಿ ಕೂಡ ಮಾತಾಡ್ತಾ ಇದ್ರು ಹಾಗೆ ಈ ಪ್ಲೇಸಲ್ಲಿ ಅಲ್ಲಿ ಒಂದು ಟಾಯ್ ಟ್ರೈನ್ ಇದೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಿ ಹೋಗ್ಬೇಕಾಗತ್ತೆ ಒಂದ್ ರೌಂಡ್ ಕರ್ಕೊಂಡು ಹೋಗ್ತಾರೆ ಅಷ್ಟೇನೆ ಆದ್ಮೇಲೆ ಇಲ್ಲೇ ಒಂದು ಕೆಫೆಟೇರಿಯಾ ಇರತ್ತೆ ಆಲ್ರೆಡಿ ಟೂ ಟು ತ್ರೀ ಅವರ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಹಸು ಆದ್ರೆ ಇಲ್ಲೇ ನೀವು ಏನಾದ್ರೂ ಲೈಟ್ ಆಗಿ ತಿನ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ನ ನೀವು ವಿಸಿಟ್ ಮಾಡಬಹುದು ಹಾಗೆ ಒಂದ್ ಚಿಕ್ಕದಾಗಿರ್ತಕ್ಕಂತ ಶಾಪಿಂಗ್ ಶಾಪ್ ಕೂಡ ಇತ್ತು ಕೊನೆಯದಾಗಿ ನಿಮ್ಗೆ ಕ್ರಿಕೆಟ್ ಮತ್ತೆ ಸೆವೆನ್ ಡಿ ಸಿಗತ್ತೆ ಸೆವೆನ್ ಡಿ ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕ ಚೆನ್ನಾಗಿತ್ತು ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ ಹಾಗೆ ನೀವು ಪಾರ್ಕ್ ಎಂಟ್ರಿ ಆದಾಗ ಈ ರೀತಿ ಫಿಶ್ ಅಕ್ವೇರಿಯಂ ಸಿಗುತ್ತೆ ನಾನು ಅದನ್ನ ಕೊನೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಇಲ್ಲಿ ಈ ಅಕ್ವೇರಿಯಂ ಇಂಟ್ರೆಸ್ಟಿಂಗ್ ಆಗಿ ಬೇರೆ ಏನೆಲ್ಲ ಇದೆ ಅನ್ನೋದನ್ನ ಮೊದಲು ತೋರಿಸೋದು ನನ್ನ ಉದ್ದೇಶ ಆಗಿತ್ತು ಯಾಕಂದ್ರೆ ಈ ಥರದ್ದೆಲ್ಲ ನೀವು ಬೆಂಗಳೂರಲ್ಲಿ ಮೈಸೂರಲ್ಲಿ ನೋಡಿರ್ತೀರಾ ಆದ್ರೂ ಕೂಡ ಇಲ್ಲಿ ಡಿಫ್ರೆಂಟ್ ಆಗಿ ವೈಟ್ ಟರ್ಟಲ್ ಇತ್ತು ಕೆಲ್ವೊಂದಷ್ಟು ಡಿಫ್ರೆಂಟ್ ಆಗಿರೋ ಅಕ್ವೆಟಿಕ್ ಅನಿಮಲ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ನೀವೇನಾದ್ರೂ ಬೆಳಗ್ಗೆ ನೈನ್ ಥರ್ಟಿಗೆಲ್ಲ ಈ ಪ್ಲೇಸ್ ರೀಚ್ ಆದರೆ ಯಾರೂ ಜಾಸ್ತಿ ಜನನೇ ಇರೋದಿಲ್ಲ ಆಮೇಲೆ ಮಧ್ಯಾಹ್ನ ಆಗ್ತಾ ಹೋದಾಗೆ ಸಿಕ್ಕಾಬಟ್ಟೆ ಜನ ಆಗ್ತಾರೆ ಎಷ್ಟು ಅಂದರೆ ನಾವು ಬೆಳಗ್ಗೆ ಹೋದಾಗ ಒಂದು ಹತ್ತರಿಂದ ಹದಿನೈದು ಜನ ಇದ್ದರು ಅನಿಸುತ್ತೆ ಬಟ್ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಸಿಕ್ಕಾಬಟ್ಟೆ ವೆಹಿಕಲ್ಸ್ ಕೂಡ ಜಾಸ್ತಿ ಜನ ಕೂಡ ಜಾಸ್ತಿ ಆಗ್ತಾ ಬರ್ತಾರೆ ಸೊ ಆದಷ್ಟು ಬೇಗ ನೀವು ಫಸ್ಟ್ ಈ ಪ್ಲೇಸ್ ನ ವಿಸಿಟ್ ಮಾಡ್ಕೊಂಡು ಆಮೇಲೆ ನೀವು ಬೇರೆ ಬೇರೆ ಪ್ಲೇಸಸ್ ನ ವಿಸಿಟ್ ಮಾಡಿ ಅನ್ನೋದು ನನ್ ಸಜೆಷನ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಹಾಗೆ ಪ್ಲೇಸ್ ಕೂಡ ಇಷ್ಟ ಆದ್ರೆ ನೀವು ಇದನ್ನ ಸೇವ್ ಮಾಡಿ ಇಟ್ಕೊಂಡು ನಿಮ್ಮ ನೆಕ್ಸ್ಟ್ ವೀಕೆಂಡ್ ಪ್ಲಾನ್ ಅಲ್ಲಿ ವಿಸಿಟ್ ಮಾಡಿ ಹಾಗೆ ಯಲಗಿರಿಯಲ್ಲಿ ಎ ಆರ್ ತಂಗ ಅನ್ನೋ ರೆಸಾರ್ಟ್ ಕೂಡ ನೀವು ವಿಸಿಟ್ ಮಾಡಬಹುದು ಅದ್ರ ಬಗ್ಗೆ ವಿಡಿಯೋ ಮತ್ತೆ ಇನ್ಫಾರ್ಮೇಷನ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅದ್ರ ಜೊತೆ ಸ್ಟೇಗ್ ಕೂಡ ನಾನು ನಿಮಗೆ ಒಂದೆರಡು ರೆಸಾರ್ಟ್ ಡೀಟೇಲ್ಸ್ನ ನ ಶೇರ್ ಮಾಡಿದ್ದೀನಿ ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಇನ್ನು ಬೋಟಿಂಗ್ ಹಾಗೆ ನೇಚರ್ ಪಾರ್ಕ್ ಅಂತ ಈ ಎರಡು ಪ್ಲೇಸ್ ಜೊತೆ ಸೆಲ್ಫಿ ಪಾಂಡಾ ಅಲ್ಲಿ ನೀವು ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ವಿಸಿಟ್ ಮಾಡಬಹುದು ಅದರ ವಿಡಿಯೋ ಕೂಡ ನಾನು ನೆಕ್ಸ್ಟ್ ಶೇರ್ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ಚೆಕ್ ಮಾಡಿ ನೀವು ಇದೆಲ್ಲದನ್ನೂ ಸೇವ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ವೀಕೆಂಡ್ ಟ್ರಿಪ್ ನ ಪ್ಲಾನ್ ಮಾಡುವಾಗ ಈ ಪ್ಲೇಸಸ್ನ ನ ವಿಸಿಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೆ ಇನ್ನೂ ಏನಾದರೂ ಪರ್ಟಿಕ್ಯುಲರ್ ಯಾವುದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅಥವಾ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್